नमस्कार वेरी गुड मॉर्निंग इदु न्यूज़ 11 निम्म जोते नानु हरीश नागराज ओंद स्वल्प आतंक इरोदेनप्पा अंद्रे मक्कळल्लि हेच्चायितु कोरोना अंत ई क्षणद ब्रेकिंग न्यूज़ कोरोना आतंक मक्कळल्लि हेच्चागता इदे इदुवरेगे राज्यदल्लि 130 विद्यार्थिगळिगे सोंकु तगुलिदे ब्रेकिंग न्यूज़ शिक्षण इलाखेयिंदा माहिती अधिकृतवागी वन्ने क्लास इंदा हत्ने क्लास 130 विद्यार्थिगळिगे कोरोना सोंकागिदे अदरल्लू मलनाडु चिक्कमगळूरु अति हेच्चु अल्ले केस दाखलागिरोदु मक्कळिगे संबंधपट्ट हागे कोडगु सेकेंड प्लेस चामराजनगर मूरने प्लेस चिक्कमगळूरु 92 कोडगु 11 चामराजनगर 7 ई मूरु जिल्लेदल्लि कन्सर्न् अदरल्लि चिक्कमगळूरु दोड्ड कन्सर्न् जिल्लावारु बर्ता इदे नोडि चिक्कमगळूरु 92 कोडगु 11 चामराजनगर 7 मक्कळल्लि वन्ने क्लास इंद हत्ने क्लास वयोमानद मक्कळिगे करोना ईग सद्यक्के 130 करोना केस राज्यदल्लि दाखलागिरोदु बेंगळूरु नार्थ 2 चित्रदुर्ग 2 धारवाड 2 इदर बग्गे एनेन आगता इदे एल्लदर बग्गे माहितिन तिळ्कोळ्ळोण नेर संपर्कदल्लि नम्म जोते मान्य शिक्षण सचिवरादंथ श्री बीसी नागेश अवरु सर नमस्कार कार्यक्रमक्के स्वागत करोना निधानवागि ग्राफ मेलोगोदन्न नावु गमनिस्ता इद्दीवि जनसामान्यरु कूड सरकार कूड अथवा इलाके वाच् माड्तिदे अंत नेने प्रेस मीट अल्लि हेळिद्रि इवत्तु ई क्षणक्के स्थिति हेगिदे सर ईग ನೆನ್ನೆ ಮೊನ್ನೆ ಯಾವುದೇ ತರವಾದಂತ ಪಾಸಿಟಿವ್ ರಿಪೋರ್ಟ್ ಆಗಿಲ್ಲ ಓಕೆ 130 ಜನಕ್ಕೆ ನೆನ್ನೆ ನಾವು ಪ್ರೆಸ್ ಕೌಸ್ ಸಹಿತ ಇದೆ ಡಿಪಾರ್ಟ್ಮೆಂಟ್ ಇಂದ ಆಫೀಷಿಯಲಿನೇ ರಿಲೀಸ್ ಮಾಡಿದ್ವಿ ಎಲ್ಲೆಲ್ಲಿ ಪಾಸಿಟಿವ್ ಎಷ್ಟಾಗಿದೆ ಅಂತ 1.4 ಕೋಟಿ ಮಕ್ಕಳು ಪ್ರೈಮರಿ ಮತ್ತು ಸೆಕೆಂಡರಿ 13 ಲಕ್ಷ ಮಕ್ಕಳು ಪಿಯುಸಿಲಿ ನಮ್ಮ ಶಾಲೆಗಳಲ್ಲಿ ಓದ್ತಾರೆ ಇದರಲ್ಲಿ ಇದರವರೆಗೂ 130 ಮಕ್ಕಳಿಗೆ ಪಾಸಿಟಿವ್ ಬಂದಿದೆ ಅನ್ನುವಂಥದ್ದು ನಮ್ಮ ಆಫೀಷಿಯಲ್ ಆಗಿ ರಿಪೋರ್ಟ್ ಆಗಿರೋದನ್ನ ತಮ್ಮೆಲ್ಲರಿಗೂ ತಿಳಿಸಿದ್ದೀವಿ ಈ 130ರಲ್ಲೂ 110 ಮಕ್ಕಳು ರೆಸಿಡೆನ್ಷಿಯಲ್ ಮಕ್ಕಳುಗಳು ಅನ್ನುವಂಥದ್ದು ಈಗಾಗಲೇ ನಮಗೆ ನಿಮಗೆಲ್ಲರಿಗೂ ಗೊತ್ತಾಗಿದೆ ಅದರಲ್ಲಿ ಮೇಜರ್ ಇತ್ತಗಂತಿರೋದು ಬಾಳೆವನ್ನೂರಿನ ಜವಾರ್ ಆದರ್ಶ ಶಾಲೆಯಲ್ಲಿ ತಾಂಡಿರುವಂಥದ್ದು ಮಿಕ್ಕಿದ ಎಲ್ಲ ಶಾಲೆಗಳಲ್ಲೂ ಸಂಖ್ಯೆ ತುಂಬ ಕಡಿಮೆ ಇದೆ ಆದರೆ ಮುಂಜಾಗ್ರತಾ ಕ್ರಮವಾಗಿ ಸರ್ಕಾರ ಸ್ವಲ್ಪ ಕಠಿಣ ಕ್ರಮಗಳನ್ನ ತಗೊಳ್ಳುವಂತ ಪ್ರಯತ್ನ ಶುರು ಮಾಡಿದೆ ಕಾರಣ ಅಂತ ಹುಡುಕಿದಾಗ ರೀಸನ್ ಗೊತ್ತಾಯ್ತು ಸರ್ ಈ ಜವಾರಲ್ ಯಾಕಾಗಿದೆ ಅನ್ನುವಂಥದನ್ನ ತಿಳ್ಕೊಳ್ಳಕ್ಕೆ ಆಗಿಲ್ಲ ನೆನ್ನೆ ಮೊನ್ನೆಯಿಂದ ಮಾಡ್ತಾ ಇದೀವಿ ಅದು ಯಾರು ಎಲ್ಲಿಂದ ಶುರುವಾಯ್ತು ಅಂತ ಅಲ್ಲೂ ಸಹಿತ ಜವಾರಲ್ಲಿ ನಾವು ಇಬ್ರು ಶಿಕ್ಷಕರಿಗೆ ಫಸ್ಟ್ ಸಿಂಪ್ಟಮ್ಯಾಟಿಕ್ ಆಗಿ ಕಂಡಿದ್ದನ್ನ ಅಲ್ಲಿ ಅವ್ರಿಗೆ ಪಾಸಿಟಿವ್ ಅಂತ ಗೊತ್ತಾದ್ಮೇಲೆ ಎಲ್ಲಾ ಮಕ್ಕಳ ಪರೀಕ್ಷೆಗಳನ್ನು ಮಾಡಿಸಿದ್ವಿ ನಾವು ನಮಗೂ ಅಲ್ಲಿ ಶುರು ಆಗಿರೋದು ಪೋಷಕ ಇದು ಶಿಕ್ಷಕರಿಂದ ಅನ್ನುವಂಥದ್ದು ನಮ್ಗೆ ಗೊತ್ತಾಗಿದೆ ಆದರೆ ಮಿಕ್ಕಿದ ಎಲ್ಲ ಕಡೆ ಈ 1-2 ಶಾಲೆಗಳಲ್ಲಿ ಬಂದಿದೆಯಲ್ಲ ಅದು ಮನೆಗಳಿಂದ ಬಂದಿದೆ ಹೊರತು ಶಾಲೆಗಳಿಂದ ಬಂದಿಲ್ಲ ಅನ್ನುವಂಥದ್ದು ನಮ್ಮ ವರದಿಗಳು ಹೇಳ್ತಾ ಇದೆ ಸರ್ ಅಕ್ಟೋಬರ್ ನಂತರದಲ್ಲಿ ಒಂದಷ್ಟು ಪೋಷಕರು ಧೈರ್ಯ ಮಾಡಿದ್ರು ಮಕ್ಕಳಲ್ಲಂತೂ ತುಡಿತಾ ಇತ್ತು ಮತ್ತೆ ಶಾಲೆಗೆ ಬರಬೇಕು ಓದಬೇಕು ಅಂತ ಬಿಕಾಸ್ ಎಲ್ಲರಿಗೂ ಅರಿವಾಗಿತ್ತು ಆನ್ಲೈನ್ ಏನು ಆಫ್ಲೈನ್ ಕ್ಲಾಸಸ್ ಏನು ಯಾವ ತುಂಬ ಉಪಯುಕ್ತ ಅಂತ ಒಂದಂತಕ್ಕೆ ಶುರುವಾಗ್ತಿದೆ ಅನ್ಬೇಕಾದ್ರೆ ಇದೊಂದು ದೊಡ್ಡ ಹರ್ಡ್ ಅಲ್ಲ ಸರ್ ಒಂದು ದೊಡ್ಡ ತಡೆ ಬಂದ್ಬಿಡ್ತಾ ಈಗ ಇಲ್ಲ ಅದು ಬರಬಾರ್ದು ಅನ್ನೋದಕ್ಕೆ ತಾಂತಿರುವಂತ ಮುಂಜಾಗ್ರತೆ ಕ್ರಮ ಹೊರತು ಇದು ಯಾವುದೇ ತರವಾದ ಗಾಬರಿ ಆಗುವಂತ ಸ್ಥಿತಿ ಇಲ್ಲ ತಜ್ಞರ ಜೊತೆ ಮಾತಾಡಿದ್ದೀನಿ ಅದರಲ್ಲೂ ಮಕ್ಕಳ ತಜ್ಞರ ಜೊತೆ ಮಾತಾಡಿದ್ದೀನಿ ತುಂಬಾ ಮಕ್ಕಳ ತಜ್ಞರು ಹೇಳಿದ್ರು ಅವರ ಅಭಿಪ್ರಾಯದ ಪಕ್ಕ ಮಕ್ಕಳಿಗೆ ಇದು ಎಫೆಕ್ಟ್ ಆಗದೇ ಇಲ್ಲ ಅಕಸ್ಮಾತ್ ಪಾಸಿಟಿವ್ ವೈರಲ್ ಇದು ಕಂಡ್ರೂ ಅದು ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರಲ್ಲ ಅನ್ನುವಂಥದ್ದು ತುಂಬಾ ವಿಶ್ವಾಸದಿಂದ ಹೇಳ್ತಾ ಇದ್ದಾರೆ ಅಂತ ನಾನು ಮತ್ತೊಮ್ಮೆ ಎಲ್ಲರಿಗೂ ಹೇಳ್ತೀನಿ ಮಕ್ಕಳ ಬಗ್ಗೆ ಎಲ್ಲಾ ತರವಾದ ಮುಂಜಾಗೃತ ಕ್ರಮಕ್ಕಷ್ಟೇ ಇವತ್ತು ನಾವು ಕ್ರಮ ತಗಂತಿರೋದ್ರತು ಗಾಬರಿ ಆಗುವಂತ ಹೆದರ್ಕೊಳ್ಳುವಂತ ಸಿಚುಯೇಷನ್ ಇನ್ನು ಕರ್ನಾಟಕದಲ್ಲಿ ಬಂದಿಲ್ಲ ನಾಗೇಶ್ ಸರ್ ಡೇ ಟು ಡೇ ಲೈಫ್ ಅಲ್ಲಿ ನೀವು
ಮಕ್ಕಳ ಜೊತೆ ಶಿಕ್ಷಣ ತಜ್ಞರ ಜೊತೆ ಅಥವಾ ಶಿಕ್ಷಣ ಸಂಸ್ಥೆಗಳ ಜೊತೆ ಟಚ್ಚಲ್ಲಿದ್ದೀರಾ, ಗಮನಿಸ್ತಾ ಇದ್ದೀರಾ ಕೂಡ. ಈ ಒಂದು ಎರಡು ಮೂರು ತಿಂಗಳಿಂದ ಮಕ್ಕಳು ಶಾಲೆಗೆ ಬರೋಕ್ಕೆ ಶುರುವಾದ್ಮೇಲೆ ಮತ್ತೆ ಹೇಗಿತ್ತು ಸರ್, ಅಂದರೆ ಅಡ್ಜಸ್ಟ್ ಆಗಿದ್ದೀರಾ? ಈ ಥರದ್ದೆಲ್ಲ ಏನು ಸರ್ಕಾರ ಮಾರ್ಗಸೂಚಿ ಕೊಟ್ಟಿತ್ತು ಎಲ್ಲವನ್ನು ಪಾಲನೆ ಆಗ್ತಾ ಇತ್ತಾ, ಹೇಗಿತ್ತು ಸರ್? ಖಂಡಿತ ಖಂಡಿತ ಅದನ್ನ ವಾಚ್ ಮಾಡ್ತಿದ್ರು, ಫಾಲೋ ಮಾಡ್ತಾ ಇದ್ರು. ಆದರೆ ಸಮಾಜದಲ್ಲೇ ಒಂದು ಸಲಿ ಕಳೆದ ಒಂದು ತಿಂಗಳಿಂದ ಕೋವಿಡ್ ಇಲ್ವೇ ಇಲ್ವೇನೋ ಅನ್ನುವಂತ ಅಭಿಪ್ರಾಯಕ್ಕೆ ಜನ ಬಂದಾಗ ಅದೊಂದು ಸ್ವಲ್ಪ ಎಲ್ಲೋ ಒಂದ್ ಕಡೆ ಎಸ್ ಒ ಪಿ ಮೇಂಟೈನ್ ಮಾಡೋದು ಲೂಸ್ ಆಗಿದೆಯೇನೋ ಅಂತ ನಮ್ಗೆ ಅನ್ನಿಸ್ಬಿಡ್ತು. ಅದಕ್ಕೋಸ್ಕರ ಸ್ಟ್ರಿಕ್ಟ್ ಆಗಿ ಕಳೆದ ಒಂದು ವಾರದಿಂದ ಎಲ್ಲ ಕಮಿಷನರ್ಸ್ ಜೊತೆ, ಡಿ ಡಿ ಪಿ ಐಗಳ ಜೊತೆ, ಬಿಇಒಗಳ ಜೊತೆ ಮಾತಾಡಿ ಅವ್ರ ಇನ್ ಟರ್ಮ್ ಸಿ ಆರ್ ಪಿ ಬಿ ಆರ್ ಪಿಗಳನ್ನ ಬೆದರ ಮಾಡಿ ಎಸ್ ಒ ಪಿಯನ್ನು ಪೂರ್ಣವಾಗಿ ಫಾಲೋ ಮಾಡುವಂಥ ಪ್ರಯತ್ನ ಮಾಡಿಸ್ತಾ ಇದೆ. ಬಟ್ ನಮ್ಮ ಪ್ರಕಾರ ಈ ಮಕ್ಕಳಲ್ಲೂ ಅರಿವು ಮೂಡಿದೆ ಅಂತ ಅನಿಸುತ್ತೆ ನಾಗೇಶ್ ಸರ್. ಅರಿವು ಮೂಡಿತ್ತು, ಆದರೆ ಈಗ ಸಾವಿರಾರು ಜನದ ಮದುವೆಗಳು, ಸಾವಿರಾರು ಜನ ಒಟ್ಟಿಗೆ ಸಿನಿಮಾಕ್ಕೆ ಹೋಗಿ ಬರ್ತಿದ್ದು, ಹೋಟೆಲ್ಗಳಲ್ಲಿ ಒಟ್ಟೊಟ್ಟಿಗೆ ತಿಂತಿದ್ದು, ಪಾನಿಪುರಿ ಅಂಗಡಿ ಮುಂದೆ ಐವತ್ತೈವತ್ತು ಮಕ್ಕಳು ಒಟ್ಟಿಗೆ ತಿಂತಿದ್ದು, ಇದನ್ನು ನೋಡಿದಾಗ ಎಲ್ಲೋ ಒಂಚೂರು ಮರೆತು ಬಿಟ್ಟಿದ್ದಾರೇನೋ ಅಂತ ನಮಗೆ ಗಾಬರಿ ಆಗಕ್ಕೆ ಶುರುವಾಯಿತು. ಅದೇ ಅರ್ಲಿ ಈ ಡಿಟೆಕ್ಷನ್ ಆದ ತಕ್ಷಣನೇ ನಮ್ಮ ಇಲಾಖೆ ತುಂಬ ಕಠಿಣ ಕ್ರಮಗಳನ್ನ ತಗೊಳಕ್ ಶುರು ಮಾಡ್ಬಿಟ್ಟಿದೆ. ನಮ್ಮ ಕಠಿಣ ಕ್ರಮ ತಗಂತಿರೋದು ಒಂದೇ ಉದ್ದೇಶಕ್ಕೆ, ಯಾವುದೇ ಕಾರಣದಲ್ಲೂ ಶಾಲೆ ಕ್ಲೋಸ್ ಆಗಬಾರ್ದು, ಮಕ್ಕಳುಗಳಿಗೆ ಇದು ಹಬ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಬಿಗ್ಗೆಸ್ಟ್ ಕನ್ಸರ್ನ್ ಈ ಡೇಟಾ ನೋಡ್ತಾ ಇದ್ರೆ ಚಿಕ್ಕಮಗಳೂರು, ಕೊಡಗು ಮತ್ತು ಚಾಮರಾಜನಗರ, ಎನಿ ಪರ್ಟಿಕ್ಯುಲರ್ ಸರ್ ಅಲ್ಲಿ ಗಮನಿಸಿದಾಗ ಏನಾದರೂ ರೀಸನ್ ಸಿಗ್ತಾ ಹೋಯ್ತಾ ಚಾಮರಾಜನಗರ, ಕೊಡಗು ಮತ್ತು ಚಿಕ್ಕಮಗಳೂರು? ಒಂದು ಮತ್ತು ಶೃಂಗೇ ಬಾಳೆಹೊನ್ನೂರಲ್ಲಿ ಬೇರೆ ಬೇರೆ ಕಡೆಯಿಂದ ಬಂದಂಥ ಮಕ್ಕಳುಗಳಿವೆ, ಬೇರೆ ಬೇರೆ ಕಡೆಯಿಂದ ಬಂದಂಥದ್ದು. ಚಾಮರಾಜನಗರದಲ್ಲಿ ಕೊಡಗಲ್ಲಿ, ಕೊಡಗು ನಮಗೆ ನಿಮಗೆ ಗೊತ್ತಿದೆ ಕೇರಳದ ಬಾರ್ಡ್ರು, ಹೌದು, ಅಲ್ಲಿ ಆ ಕಡೆ ಹೋಗಿ ಬರೋದು ತುಂಬ ಇದ್ದೇ ಇತ್ತು, ಕೇರಳದ ಕಡೆಯಿಂದ ಬಂದಿರುವಂಥ ಸಾಧ್ಯತೆಗಳಿದೆ. ಚಾಮರಾಜನಗರದಲ್ಲಿ ಯಾಕೆ ಬಂತು ಅನ್ನುವಂಥದ್ದು ನನಗೆ ಇವತ್ತರೆಗೂ ಇನ್ನೂ ಗೊತ್ತಾಗಿಲ್ಲ, ಅದನ್ನು ವರದಿ ತಗೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಓಕೆ, ಈಗಲೂ ಆನ್ಲೈನ್ ಕ್ಲಾಸು ಇದೆ, ಆಫ್ಲೈನ್ ಕ್ಲಾಸು ಇದೆ, ಯಾವುದು ಕಂಪಲ್ಸರಿ ಇಲ್ಲ ಅಲ್ವಾ ಸರ್? ಯಾವುದು ಯಾವುದನ್ನು ಮಾಡಬೇಡಿ ಅನ್ನುವಂಥ ಇನ್ಸ್ಟ್ರಕ್ಷನ್ ನಮ್ಗೆ ಕೊಟ್ಟಿಲ್ಲ. ಆದರೆ ಅನೇಕ ಶಾಲೆಗಳಲ್ಲಿ 90-95% ಮಕ್ಕಳು ಶಾಲೆಗೆ ಬರ್ತಿದ್ದರಿಂದ ಆನ್ಲೈನ್ ಶಾಲೆ ಇದನ್ನು ನಿಲ್ಲಿಸಿದ್ರು, ಯಾಕೆಂದರೆ ಪ್ರಾಕ್ಟಿಕಲಿ ಎರಡೆರಡೂ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ. ಹೌದು ಹೌದು ಹೌದು. ಬಟ್ ಎನಿ ಚಾನ್ಸ್ ಇದು ಯಾಕೋ ನಿಧಾನಕ್ಕೆ ಜಾಸ್ತಿ ಆಗ್ತಾ ಇದೆ? ಬಿಕಾಸ್ ಪೇರೆಂಟ್ಸ್ ಈಗ ಸೆಟ್ ಬ್ಯಾಕ್ ಆಗಿಬಿಡ್ತಾರೆ, ಯಾಕೆ ಬೇಕಪ್ಪ, ಮಕ್ಕಳ ಆರೋಗ್ಯ ಇಂಪಾರ್ಟೆಂಟು ಅಂತ. ಸೊ ಏನಾದರೂ ಶಾಲೆ ಒಂದು ಸ್ವಲ್ಪ ಮುಚ್ಚೋಣ, ಒಂದು ಸ್ವಲ್ಪ ದಿನ ಹೋಲ್ಡಲ್ಲಿ ಇಡೋಣ, ಆ ಥರದ್ದೇನೋ ಚಿಂತನೆ ಇದೆಯಾ ಸರ್? ನೋಡೋಣ. ಇಲ್ಲ ಇಲ್ಲ ಇಲ್ಲ, ಖಂಡಿತ ಆ ಥರದ ಚಿಂತನೆಗಳಿಲ್ಲ. ಆದರೆ ಪ್ರತಿ ಕ್ಷಣನೂ ಇದರ ಬಗ್ಗೆ ಸೀರಿಯಸ್ ಆಗಿ ನಾವು ವಿ ಆರ್ ರಿವ್ಯೂಯಿಂಗ್ ದ ಸಿಚುಯೇಷನ್. ಆ ಥರದ ಸಿಚುಯೇಷನ್ ಬಂದಾಗ ಮತ್ತೆ ಎಲ್ಲ ತಜ್ಞರ ಅಭಿಪ್ರಾಯಗಳನ್ನ ತಗೊಂಡು ಅವತ್ತೇನಾದ್ರು ಯೋಚನೆ ಮಾಡ್ತೀವಿ ಹೊರತು, ಆ್ಯಸ್ ಆನ್ ಟುಡೇ ಎಸ್ ಒ ಪಿಯನ್ನು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿಸೋದಕ್ಕಷ್ಟೇ ನಮ್ಮ ಎಲ್ಲ ಶ್ರಮವನ್ನು ನಾವು ಹಾಕ್ತಾ ಇರೋದು. ಎಸ್ ಒ ಪಿಲಿ ಏನೋ ಚೇಂಜಸ್ ಆಗಿದೆಯಾ ಸರ್ ಸರ್ಕಾರದ ವತಿಯಿಂದ, ಇಲಾಖೆ ವತಿಯಿಂದ? ರೆಸಿಡೆನ್ಷಿಯಲ್ ಶಾಲೆಗೆ ಒಂದಷ್ಟು ಎಸ್ ಒ ಪಿ ಚೇಂಜ್ ಆಗುವಂಥದ್ದು ಇದೆ. ಓಕೆ ಓಕೆ, ಸೊ ಅದಿನ್ನೂ ಹೊರಡಿಸಿಲ್ಲ. ಥ್ಯಾಂಕ್ ಯು ಸರ್. ಇಲ್ಲ ಇನ್ನು ನಾಳೆ ನಡೀತಿರಲ್ಲಿ ಹೊರಡಿಸೋ. ಕಂಟೈನ್ಮೆಂಟ್ ಮತ್ತು ಮೈಕ್ರೋ ಕಂಟೈನ್ಮೆಂಟ್ ಝೋನ್ ಮಾಡಿ ಫುಲ್ ಮುಚ್ಚೋದು ಬೇಡ, ಆ ಥರದ್ದನ್ನ ಕಂಟ್ರೋಲ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದು ಒಂದಷ್ಟು ಶಿಕ್ಷಣ ತಜ್ಞರ ಅಭಿಪ್ರಾಯ ಆಗಿತ್ತು. ಇದು ನಿಮ್ಮ ಗಮನಕ್ಕೂ ಬಂದಿರುತ್ತೆ ಅನ್ಸುತ್ತೆ ಸರ್. ಹೌದೌದು ಹೌದೌದು, ನನಗೂ ತಿಳಿಸಿದ್ದಾರೆ. ಆದರೆ ಆಸ್ ಆನ್ ಟುಡೇ ಆ ಥರದ್ದೇನು, ಅವರು ಎರಡು ಮೂರು ಅಭಿಪ್ರಾಯಗಳನ್ನ ಕೊಟ್ಟಿದ್ದಾರೆ, ಎಲ್ಲಿ ಅಕಸ್ಮಾತ್ ಆ ಥರದ್ದು ಬರುತ್ತೋ ಅದು ಬಿಟ್ಟು ಮಿಕ್ಕಿದ ಕಡೆ ಎಲ್ಲೂ ಕ್ಲೋಸ್ ಮಾಡಕ್ಕೆ ಹೋಗಬೇಡಿ. ಆ ಥರದ್ದು ಏನಾದ್ರು ಬಂದಂಥ ಬಳಿ ಬೇಕಾದ್ರೆ ಎರಡು ದಿನ ಮೂರು ದಿನ ರಜೆ ಕೊಟ್ಟು, ಅಂದರೆ ಆ ಫ್ಲೋ ಕಟ್ ಮಾಡೋದಕ್ಕೆ, ಆ ಇದನ್ನು ಕಟ್ ಮಾಡೋದಕ್ಕೋಸ್ಕರ ಮಾಡಿ ಅನ್ನುವಂಥದ್ದು ಒಂದಷ್ಟು ಸಜೆಷನ್ಸು ಬಂದಿದೆ. ಬಟ್ ಇವತ್ತಿನ ಸ್ಥಿತಿಯಲ್ಲಿ ಅದಿಲ್ಲ. 9 ತಾರೀಕು ಸಿ ಎಂನ ನೇತೃತ್ವದಲ್ಲಿ ತಗೊಳ್ಳುವಂಥ ಸಭೆಯಲ್ಲಿ ಅಂತವನ್ನೇನಾದ್ರು ಆ ಥರದ ನಿರ್ಣಯದ ಅವತ್ತಿಗೆ ಅನಿವಾರ್ಯ ಆದರೆ ಒಂದಷ್ಟು ತಗೊಳ್ಳುವಂಥ ಪ್ರಯತ್ನ. ಸರ್, ಫಸ್ಟ್ ವೇವ್ ಸೆಕೆಂಡ್ ವೇವ್ ಇಲ್ಲ, ಒಂಥರ ಸಿಟಿ ಪ್ರದೇಶದಲ್ಲಿ ಅತಿ ಹೆಚ್ಚು ಕೇಸ್ ದಾಖಲಾಗ್ತಿತ್ತು, ಹಳ್ಳಿ ಕಡೆ ಕಡಿಮೆ ಇರ್ತಾ ಇತ್ತು. ಬಟ್ ಈಗ ಈ ಕ್ಷಣಕ್ಕೆ ಗಮನಿಸಿದ್ರೆ ಅಂದರೆ ಬೆಂಗಳೂರು ಸಿಟಿ ಬಿಟ್ಟು ಬೇರೆ ಬೇರೆ ಕಡೆ ಒಂದು ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದೆ ಜಿಲ್ಲೆಗಳಲ್ಲಿ, ಇಲ್ಲಿ ಕಡಿಮೆ ಕಾಣಿಸ್ತಾ ಇದೆ, ನಿಮ್ಮ ಅಬ್ಸರ್ವೇಷನ್ ಸರ್ ಇದ್ರ ಬಗ್ಗೆ?
ಇಲ್ಲ ಇಲ್ಲ ಇದು ಮೂರೇ ಕಡೆ ವಿಶೇಷವಾಗಿ ಮೂರು ಕಡೆ ರೆಸಿಡೆನ್ಶಿಯಲ್ ಶಾಲೆ ಆ ರೆಸಿಡೆನ್ಶಿಯಲ್ಗೆ ರಾಜ್ಯದ ಎಲ್ಲಾ ಕಡೆಯಿಂದ ಮಕ್ಕಳು ಬರೋದ್ರಿಂದ ನಾವು ಯಾವ ಕಡೆಯಿಂದ ಹಬ್ಬಿದೆ ಅನ್ನುವಂಥದ್ದು ನಮಗೆ ಬಟ್ ಜವಾಹರ್ ನವೋದಯ ವಿದ್ಯಾಲಯ ಅಂದ್ರೆ ಆ ಜಿಲ್ಲೆಗೆ ಸಂಬಂಧಪಟ್ಟವರು ಇರ್ತಾರಲ್ಲ ಸರ್ ಮಕ್ಕಳು ಹಳ್ಳಿ ಕಡೆಯಿಂದ ಬಂದಿರ್ತಾರೆ ಉಚಿತವಾಗಿ ಎಜುಕೇಶನ್ ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಅಲ್ವಾ ಸರ್ ಖಂಡಿತ 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 ಸೋ ಆ ಜಿಲ್ಲೆಗೆ ಸೀಮಿತ ಆಗಿರ್ತಾರೆ ಅವರು ಅಂತ ಹೌದು 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 ಮೇಜರ್ ಆ ಕಡೆಯಿಂದ ಇರ್ತಾರೆ ಬಟ್ ಬೇರೆ ಕಡೆಯಿಂದ ಗ್ರಾಮೀಣ ಪ್ರದೇಶದಿಂದ ಮಕ್ಕಳು ಬಂದಿರ್ತಾರೆ ಇಲ್ಲ ಬೇರೆ ಕಡೆ ಮಕ್ಕಳು ಅದಕ್ಕೆ ನಾನು ಕನ್ಸರ್ ಇತ್ತು ಪ್ರಶ್ನೆ ನಿಮಗೆ ಹೌದು ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅಟ್ಯಾಕ್ ಆಗಿದೆ ಫಸ್ಟ್ ಸಿಂಪ್ಟಮ್ಯಾಟಿಕ್ ಆಗಿದ್ದು ಅಲ್ಲೂ ನಮಗೆ ಫಸ್ಟ್ ಗೊತ್ತಾಗಿದ್ದು ಇಬ್ರು ಶಿಕ್ಷಕರು ಸಿಂಪ್ಟಮ್ಯಾಟಿಕ್ ಆದಾಗಲೇ ಓಕೆ ಓಕೆ 130 ಜನ ಇವತ್ತು ನಾಳೆಲ್ಲಿ ಪೂರ್ಣ ವರದಿಗಳು ಸಹಿತ ಬರುತ್ತೆ ಹಾ ಸರ್ ಬಟ್ ಇವತ್ತಿನ ನೆನ್ನೆ ಬಟ್ ನಂಬರ್ ಇಸ್ ಒಂದು ಸ್ವಲ್ಪ ಆತಂಕ 130 ಅಲ್ಲ ದೊಡ್ಡ ನಂಬರ್ ಅದು ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಇಲ್ಲ ಬಟ್ ನೆನ್ನೆ ಮೊನ್ನೆ ನೋಡಿದ್ರೆ ಒಂದು ಪಾಸಿಟಿವ್ ಬಂದೇ ಇರೋದ್ರಿಂದ ನಮ್ಗೆ ಇನ್ನೊಂದು ಧೈರ್ಯ ಬಂದಿದೆ ಏನು ಆಗಲ್ಲ ಅಂತ ಬಟ್ ಇನ್ನು ರಿಪೋರ್ಟ್ ಬರಬೇಕಾ ಸರ್ ತುಂಬಾ ಜನದ್ದು ಇಲ್ಲ ಇನ್ಯಾವುದು ರಿಪೋರ್ಟ್ಸ್ ಬರೋದಿಲ್ಲ ಬಟ್ ನಾವು ನಿನ್ನೆ ನಾವು ಕೇಳಿದೀವಿ ಎಲ್ಲ ತಾಲೂಕುಗಳಲ್ಲೂ ಒಂದೊಂದು ಶಾಲೆಯನ್ನು ಆರಿಸ್ಕೊಂಡು ಪೂರ್ಣವಾಗಿ ಟೆಸ್ಟ್ ಮಾಡಿ ಅನ್ನುವಂಥ ಮನವಿಯನ್ನು ಆರೋಗ್ಯ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದೀವಿ ಹಾಂ 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 ಸೊ ಹಾಗಾಗಿ ಒಮೈಕ್ರಾನ್ ಬೇರೆ ಎಕ್ಸ್ಟ್ರಾ ಬಂದಿರೋದ್ರಿಂದ ಇನ್ನಷ್ಟು ಆತಂಕ ಇರುತ್ತೆ ಸರ್ ಟೆಲ್ಲಸ್ ನ್ಯೂ ಸೆಟ್ಟಿಂಗ್ ಕನ್ನಡದ ಮೂಲಕ ನೋಡ್ತಿರುವ ಕೋಟ್ಯಾಂತರ ಜನರಿಗೆ ಎಸ್ಪೆಷಲಿ ಪೇರೆಂಟ್ಸ್ಗಳಿಗೆ ಏನು ಹೇಳೋಕೆ ಬಯಸ್ತಾರೆ ಮಾನ್ಯ ಶಿಕ್ಷಣ ಸಚಿವರು ಖಂಡಿತ ಧೈರ್ಯವಾಗಿರಿ ಸರ್ಕಾರ ನಿಮ್ಮ ಮಕ್ಕಳ ಬಗ್ಗೆ ಆಗ್ತಿರೋ ಇಲ್ಲಿ ವಾತಾವರಣದಲ್ಲಿ ಆಗ್ತಿರುವಂಥ ಬದಲಾವಣೆಗಳ ಬಗ್ಗೆ ತುಂಬ ಗಮನದಲ್ಲಿದೆ ಮಕ್ಕಳ ಆರೋಗ್ಯಕ್ಕೆ ಹೆಚ್ಚು ಒತ್ತು ಶಿಕ್ಷಣಕ್ಕೆ ಕೊಟ್ಟಷ್ಟೇ ಒತ್ತನ್ನು ಆರೋಗ್ಯಕ್ಕೂ ಕೊಡ್ತಾ ಇದ್ದೀವಿ ಯಾವುದೂ ಗಾಬರಿ ಆಗುವಂಥ ಸಿಚುವೇಷನ್ ಇಲ್ಲ ಸರ್ಕಾರ ಇವತ್ತು ಎಚ್ಚರಿಕೆ ವಹಿಸ್ತಿರೋದು ಈ ಒಂದೇ ಕಾರಣಕ್ಕೆ ಶಾಲೆಗಳು ಕ್ಲೋಸ್ ಆಗಬಾರ್ದು ಮಕ್ಕಳ ಶಿಕ್ಷಣದಲ್ಲಿ ಕೆಟ್ಟ ಪರಿಣಾಮ ಬೀರಬಾರ್ದು ಅನ್ನೋದು ಒಂದಕ್ಕೆ ಇಷ್ಟು ಹೆಚ್ಚು ಕ್ರಮಗಳನ್ನ ನಾವು ತಗೊಂತಾ ಇದ್ದೀವಿ ನಾವು ನಿಮಗೆ ಮನವಿ News 18 ಮೂಲಕ ತಮಗೆ ಮನವಿ ಮಾಡ್ತಿದ್ದೀವಿ ತಮ್ಮ ಮಕ್ಕಳನ್ನ ತಾವು ಮನೆಗಳಲ್ಲಿ ಸೆಕೆಂಡ್ ಡೋಸ್ ವ್ಯಾಕ್ಸಿನ್ ಆಗಿಲ್ಲದೆ ಇದ್ದರೆ ಖಂಡಿತ ವ್ಯಾಕ್ಸಿನ್ನ ಮಾಡಿಸ್ಕೊಳ್ಳಿ ನಿಮ್ಮ ಮನೆಗೆ ಬಂದು ಹೋಗುವಂಥವ್ರು ಸೆಕೆಂಡ್ ಡೋಸ್ ವ್ಯಾಕ್ಸಿನ್ ಆಗಿದ್ದೆ ಅವ್ರಿಗೆ ಮಾಡಿಸಿ ನೀವು ಮಕ್ಕಳನ್ನ ಕಳಿಸುವಂಥ ವಾಹನಗಳಲ್ಲಿ ಡ್ರೈವರು ಅಥವಾ ಕ್ಲೀನರು ಸೆಕೆಂಡ್ ಡೋಸ್ ಆಗಿಲ್ಲದೆ ಇದ್ದರೆ ಅದನ್ನೂ ಸಹಿತ ಒಂದು ಸ್ವಲ್ಪ ವಾಚ್ ಮಾಡಿ ಮಾಸ್ಕನ್ನು ಒಳ್ಳೆಯ ಮಾಸ್ಕ್ಗಳನ್ನ ಒಗೆದಂಥ ಮಾಸ್ಕ್ಗಳನ್ನ ಹಾಕಿ ಕಳಿಸುವಂಥ ಪ್ರಯತ್ನ ಮಾಡಿ ಮಕ್ಕಳಿಗೆ ಬಿಸಿನೀರನ್ನು ಮನೆಯಿಂದನೇ ಕಲಿಸೋಕ್ಕಾದರೆ ತುಂಬ ನಮ್ಗೆ ಉಪಯೋಗ ಆಗುತ್ತೆ ಆದರೆ ಮಕ್ಕಳಿಗೆ ನೀರನ್ನು ತಾವೇ ಕಲಿಸಿ ಅನ್ನೋ ಸಹಿತ ಮನವಿ ನಾನು ಸರ್ ಚಿಕ್ಕದಾಗಿ ಕೊನೆಯದಾಗಿ ಮಕ್ಕಳಿಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್ ಓದ್ತಾ ಇರುವಂಥ ಮಕ್ಕಳಿಗೆ ಒಂದು ಆತಂಕ ಇರುತ್ತಲ್ಲ ಏನಾಗುತ್ತೋ ಏನೋ ಅಂತ ಮಕ್ಕಳುಗಳು ಯಾವುದೇ ತರವಾದಂಥ ಭಯ ಪಡುವಂಥದ್ದು ಬೇಡ ಮೊನ್ನೆ ಸಹಿತ ನಾವು ಕಮಿಷನರು ಮತ್ತು ಸೆಕ್ರೆಟರಿಗಳು ಆಫೀಸರ್ ಜೊತೆ ಮಾಡಿದ್ದಾರೆ ಪ್ರತಿ ಮಗುವನ್ನು ಸಹಿತ ನೀವು ಪರೀಕ್ಷೆ ಮಾಡ್ತಾ ಗಮನ ತುಂಬ ವಹಿಸಿ ಅವರಲ್ಲಿ ಏನಾದ್ರು ಥರ ಶೀತ ಬಂದರೆ ಕೆಮ್ಮು ಬಂದರೆ ಇಮಿಡಿಯೇಟ್ ಆಗಿ ಅದನ್ನು ಅವಕ್ಕೆ ಪರೀಕ್ಷೆ ಮಾಡಿಸ್ಬೇಕಾದಂಥದ್ದನ್ನು ಮಾಡುವಂಥ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಖಂಡಿತ ಮಕ್ಕಳುಗಳು ಯಾವಾಗೂ ಭಯ ಪಡೋದ್ಬೇಡ ಶಾಲೆಗಳನ್ನ ಯಥಾವತ್ ನಡೆಸ್ತೀವಿ ಧೈರ್ಯವಾಗಿ ಶಾಲೆಗಳಿಗೆ ಬನ್ನಿ ಆದರೆ ಮಾಸ್ಕ್ ಅನ್ನು ಧರಿಸುವಂಥದ್ದು ಮತ್ತು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡುವಂಥದ್ದು ಮಕ್ಕಳು ಕೈ ತೊಳ್ಕೊಳ್ಳುವಂಥದ್ದನ್ನ ಹೆಚ್ಚೆಚ್ಚು ಮಾಡುವಂಥದ್ದನ್ನು ನಾನು ಕೇಳ್ಕೊಂತಿದ್ದೆ ಫ್ಯಾಂಟಾಸ್ಟಿಕ್ ಸರ್ ಥ್ಯಾಂಕ್ ಯು ನ್ಯೂಸ್ ಏಟಿನ್ ಜೊತೆ ಮಾತಾಡಿದ್ದಕ್ಕೆ ಸರ್ ಮಾಹಿತಿಗಳನ್ನ ಎಲ್ಲ ಜೊತೆ ಶೇರ್ ಮಾಡಿದ್ದಕ್ಕೆ ಮಾನ್ಯ ಶಿಕ್ಷಣ ಸಚಿವರು ಸನ್ಮಾನ್ಯ ಬಿಸಿ ನಾಗೇಶ್ ಅವರು ಕೊರೋನಾ ಜಾಗೃತಿ ಬಗ್ಗೆ ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ಇಡೀ ದೇಶದಾದ್ಯಂತ ನಾವು ಅಭಿಯಾನ ಮಾಡ್ತಿದ್ದೀವಿ ಅದಕ್ಕೋಸ್ಕರ ವಾಟ್ಸಪ್ ಸಹಾಯವಾಣಿ ಕೊರೋನಾಗೆ ಸಂಬಂಧಪಟ್ಟಾಗಿ ಮಾಹಿತಿ ಪಡ್ಕೊಳ್ಬೋದು 7977773753 7977773753 ವಾಟ್ಸಪ್ ಮಾಡಿ ಮಾಹಿತಿ ಪಡ್ಕೊಳ್ಳಿ ಹಾಗೆ ನಮ್ಮ ವೆಬ್ಸೈಟ್ ಕೂಡ ಇದೆ ಲಾಗಾನ್ ಆಗಿ www.moneycontrol.com /sanjeevani ನೀವು ಮುಂದುವರಿತೆ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗ್ಬೇಕಾಯ್ತಾ ಇರಿ ತೊಲಗಿಲ್ಲ ಕೊರೋನಾ ಜೀವ ಜೋಪಾನ ಒಂದು ಡೋಸ್ ಸಾಕಾಗಲ್ಲ ಬೇಕೇ ಬೇಕು ಎರಡನೇ ಡೋಸ್ ತಪ್ಪದೆ ಹಾಕಿಸ್ಕೊಳ್ಳಿ ಎರಡನೇ ಡೋಸ್ ವ್ಯಾಕ್ಸಿನ್ ಆಪ್ತ ರಕ್ಷಕ 2 ನ್ಯೂಸ್ 18 ಕನ್ನಡ ಅಭಿಯಾನ ಸತ್ಪುಷ್ಟಿ ಬಯೋ ಆಕ್ಟಿವ್ ನೋನಿ ಚೈತನ್ಯ ಭರಿತ ಜೀವನಕ್ಕಾಗಿ ಬಳಸಿ ಬಯೋ ಆಕ್ಟಿವ್ ನೋನಿ
ಬಿಜೆಪಿ ಈಗ ಮನೆಯೊಂದು ಮೂರು ಬಾಗಿಲು ನಮ್ದು ಕೆಡೇರ್ ಬೇಸ್ ಪಾರ್ಟಿ ನಾನೇ ಬೇರೆ ನನ್ನ ಸ್ಟೈಲು ಬೇರೆ ಅನ್ನೋದಕ್ಕೆ ಯಾವುದೂ ಇಲ್ಲ ಬೊಮ್ಮಾಯಿ ಅವರು ಕಾಂಪ್ರಮೈಸ್ಡ್ ಕ್ಯಾಂಡಿಡೇಟ್ ವ್ಯಕ್ತಿ ಪಕ್ಷ ಸಂಘಟನೆ ಸರ್ಕಾರ ಇದು ಕೂಡ ಪರಿಣಾಮ ಬೀರಿರುತ್ತೆ ಮೀಸಲಾತಿ ಅನ್ನೋದು ಒಂದು ಜೇನುಗೂಡಿದ್ದಾಗೆ ಒಂದ್ಸರಿ ಅದಕ್ಕೆ ಕೈ ಹಾಕಿದ್ರೆ ಎಲ್ಲರನ್ನೂ ಮುತ್ತುಕೊಳ್ಳುತ್ತೆ ಶ್ರೀಮಂತರಿಗೆ ನೀವು ಮೀಸಲಾತಿ ಕೊಟ್ಟಿದ್ಮೇಲೆ ಮೂಲತಃ ಕೃಷಿ ಕಾರ್ಮಿಕರು ಇವ್ರಿಗೆ ಯಾಕೆ ಕೊಡಬಾರ್ದು ಪೊಲೀಸ್ ಇಲಾಖೆಯಲ್ಲಿ ವರ್ಗಾವಣೆ ದಂಧೆ ಸಿಕ್ಕಾಪಟ್ಟೆ ನಡೀತಾ ಇದೆ ಮತಾಂತರ ಕಾಯ್ದೆಯನ್ನ ಜಾರಿಗೆ ತರಲಿಕ್ಕೆ ಸಿದ್ಧತೆ ನಡೆಸಿದೆ ಬೆಳಗಾವಿ ಗಡಿ ವಿವಾದ ಬಂದಾಗ ಹೊಗೆನಕಲ್ ವಿವಾದ ಬಂದಾಗ ಬಿಜೆಪಿಯವರು ಅಥವಾ ನಮ್ಮ ಸರ್ಕಾರ ಈ ಥರ ಸಾಫ್ಟ್ ಆಗಿರುತ್ತೆ ಸೊ ಬೆಂಗಳೂರು ನಾಯಕತ್ವಕ್ಕೆ ಸಂಬಂಧಪಟ್ಟಂಗೆ ಅಶ್ವಥ್ ನಾರಾಯಣ ಅವರೇನು ರೇಸಿಂದ ಹಿಂದೆ ಸರಿದಿದ್ದಾರ ಇತ್ತೀಚೆಗೆ ಅಶ್ವಥ್ ನಾರಾಯಣ ಅವರು ನಿರ್ಲಿಪ್ತರಾಗಿದ್ದಾರೆ ರಾಜಕೀಯತೆ ಮತ್ತು ಜಾತೀಯತೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಸಾಹಿತಿಗಳ ಪರಿಷತ್ತಲ್ಲ ತೊಲಗಿಲ್ಲ ಕೊರೋನಾ ಜೀವ ಜೋಪಾನ ಒಂದು ಡೋಸ್ ಸಾಕಾಗಲ್ಲ ಬೇಕೇ ಬೇಕು ಎರಡನೇ ಡೋಸ್ ತಪ್ಪದೆ ಹಾಕಿಸ್ಕೊಳ್ಳಿ ಎರಡನೇ ಡೋಸ್ ವ್ಯಾಕ್ಸಿನ್ ಆಪ್ತ ರಕ್ಷಕ ಟು ನ್ಯೂಸ್ 18 ಕನ್ನಡ ಅಭಿಯಾನ ಫಸ್ಟ್ ಡೋಸ್ ವ್ಯಾಕ್ಸಿನೇಷನ್ ಆಯ್ತು ಕೊರೋನಾ ಹೋಯ್ತು ಅಂತ ಖಂಡಿತವಾಗ್ಲೂ ಅನ್ಕೋಬೇಡಿ ಸೆಕೆಂಡ್ ಡೋಸ್ ವ್ಯಾಕ್ಸಿನೇಷನ್ ಬೇಕೇ ಬೇಕು ಯಾಕಂದ್ರೆ ನಾವು ನಮ್ಮವ್ರಿಗೆ ಇನ್ನಷ್ಟು ಹತ್ರ ಆಗ್ಬೋದು ಅಮ್ಮನಿಗೊಂದು ಹಕ್ ಕೊಡಬಹುದು ಸಿನಿಮಾ ಥಿಯೇಟರ್ ನ ಆ ಕಿಕ್ ವಾವ್ ಇವೆಲ್ಲಕ್ಕಿಂತಲೂ ಜೀವನ ನಾರ್ಮಲ್ ಆಗಿದೆ ಅನ್ನೋ ಫೀಲಿಂಗ್ ಹೌದು ಇದೆಲ್ಲವನ್ನು ಟೆನ್ಷನ್ ಇಲ್ಲದೆ ಫೀಲ್ ಮಾಡಬೇಕು ಅಂದ್ರೆ ತಡ ಮಾಡಬೇಡಿ ಎರಡನೇ ಡೋಸ್ ವ್ಯಾಕ್ಸಿನ್ ಹಾಕಿಸ್ಕೊಳ್ಳಿ ಆಪ್ತ ರಕ್ಷಕ ಟು ನಮ್ಮವರಿಗೆ ಇನ್ನಷ್ಟು ಹತ್ರ ಆಗೋಣ ಅರ್ಧ ಗಂಟೆಯಲ್ಲಿ ಇಡೀ ಸುದ್ದಿ ಜಗತ್ತು ನಯ ಭಾರತಕ್ಕೆ ಸಾಮರ್ಥ್ಯದ ಸಂದೇಶ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಸುದ್ದಿಗಳ ಸಂಪೂರ್ಣ ಚಿತ್ರಣ ಕರ್ನಾಟಕದ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ದ್ರೋಹ ಮಾಡ್ತಕ್ಕಂಥ ದಿನದ ಪ್ರಮುಖ ವಿದ್ಯಮಾನಗಳ ಸಮಗ್ರ ಸುದ್ದಿಬಿಂಬ ಕೊರೋನಾ ಇರಲಿ ಎಚ್ಚರ ಮೂಗು ಬಾಯಿ ಮುಚ್ಚುವಂತೆ ಮಾಸ್ಕ್ ಧರಿಸಿ ಶಾರೀರಿಕ ಅಂತರ ಕಾಪಾಡಿ ಕಂಡ ಕಂಡಲ್ಲಿ ಉಗುಳಬೇಡಿ ಕೈ ಕುಲುಕಬೇಡಿ ಅಪ್ಪಿಕೊಳ್ಳಬೇಡಿ ಮೈಕೈ ಮುಟ್ಟಿ ಮಾತನಾಡಿಸಬೇಡಿ ಕಾಲಕಾಲಕ್ಕೆ ಸ್ಯಾನಿಟೈಸ್ ಮಾಡಿಕೊಳ್ಳಿ ಆಗಾಗ ಕೈ ತೊಳೆಯುತ್ತಿರಿ ತಿನಿಸುಗಳನ್ನು ಹಂಚಿಕೊಳ್ಳಬೇಡಿ ಒಂದೇ ತಟ್ಟೆಯಲ್ಲಿ ಇಬ್ರು ತಿನ್ನಬೇಡಿ ಅನಾವಶ್ಯಕವಾಗಿ ಓಡಾಡಬೇಡಿ ಸ್ವಚ್ಛತೆ ಕಾಪಾಡಿ ಕೊರೋನಾ ಇರಲಿ ಎಚ್ಚರ ಬಿಜೆಪಿ ಈಗ ಮನೆಯೊಂದು ಮೂರು ಬಾಗಿಲು ನಮ್ದು ಕೆಡೇರ್ ಬೇಸ್ ಪಾರ್ಟಿ ನಾನೇ ಬೇರೆ ನನ್ನ ಸ್ಟೈಲು ಬೇರೆ ಅನ್ನೋದಕ್ಕೆ ಯಾವುದೂ ಇಲ್ಲ ಬೊಮ್ಮಾಯಿ ಅವರು ಕಾಂಪ್ರಮೈಸ್ಡ್ ಕ್ಯಾಂಡಿಡೇಟ್ ವ್ಯಕ್ತಿ ಪಕ್ಷ ಸಂಘಟನೆ ಸರ್ಕಾರ ಇದು ಕೂಡ ಪರಿಣಾಮ ಬೀರಿರುತ್ತೆ ಮೀಸಲಾತಿ ಅನ್ನೋದು ಒಂದು ಜೇನುಗೂಡಿದ್ದಾಗೆ ಒಂದ್ಸರಿ ಅದಕ್ಕೆ ಕೈ ಹಾಕಿದ್ರೆ ಎಲ್ಲರನ್ನೂ ಮುತ್ತುಕೊಳ್ಳುತ್ತೆ ಶ್ರೀಮಂತರಿಗೆ ನೀವು ಮೀಸಲಾತಿ ಕೊಟ್ಟಿದ್ಮೇಲೆ ಮೂಲತಃ ಕೃಷಿ ಕಾರ್ಮಿಕರು ಇವ್ರಿಗೆ ಯಾಕೆ ಕೊಡಬಾರ್ದು ಪೊಲೀಸ್ ಇಲಾಖೆಯಲ್ಲಿ ವರ್ಗಾವಣೆ ದಂಧೆ ಸಿಕ್ಕಾಪಟ್ಟೆ ನಡೀತಾ ಇದೆ ಮತಾಂತರ ಕಾಯ್ದೆಯನ್ನ ಜಾರಿಗೆ ತರಲಿಕ್ಕೆ ಸಿದ್ಧತೆ ನಡೆಸಿದೆ ಬೆಳಗಾವಿ ಗಡಿ ವಿವಾದ ಬಂದಾಗ ಹೊಗೆನಕಲ್ ವಿವಾದ ಬಂದಾಗ ಬಿಜೆಪಿಯವರು ಅಥವಾ ನಮ್ಮ ಸರ್ಕಾರ ಈ ಥರ ಸಾಫ್ಟ್ ಆಗಿರುತ್ತೆ ಸೊ ಬೆಂಗಳೂರು ನಾಯಕತ್ವಕ್ಕೆ ಸಂಬಂಧಪಟ್ಟಂಗೆ ಅಶ್ವಥ್ ನಾರಾಯಣ ಅವರೇನು ರೇಸಿಂದ ಹಿಂದೆ ಸರಿದಿದ್ದಾರಾ ಇತ್ತೀಚೆಗೆ ಅಶ್ವಥ್ ನಾರಾಯಣ ಅವರು ನಿರ್ಲಿಪ್ತರಾಗಿದ್ದಾರೆ ರಾಜಕೀಯತೆ ಮತ್ತು ಜಾತೀಯತೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಸಾಹಿತಿಗಳ ಪರಿಷತ್ತಲ್ಲ ತೊಲಗಿಲ್ಲ ಕೊರೋನಾ ಜೀವ ಜೋಪಾನ ಒಂದು ಡೋಸ್ ಸಾಕಾಗಲ್ಲ ಬೇಕೇ ಬೇಕು ಎರಡನೇ ಡೋಸ್ ತಪ್ಪದೆ ಹಾಕಿಸ್ಕೊಳ್ಳಿ ಎರಡನೇ ಡೋಸ್ ವ್ಯಾಕ್ಸಿನ್
ರಕ್ಷಕ ಟು ನ್ಯೂಸ್ 18 ಕನ್ನಡ ಅಭಿಯಾನ. ಫಸ್ಟ್ ಡೋಸ್ ವ್ಯಾಕ್ಸಿನೇಷನ್ ಆಯ್ತು, ಕೊರೋನಾ ಹೋಯ್ತು ಅಂತ ಖಂಡಿತವಾಗ್ಲೂ ಅನ್ಕೋಬೇಡಿ. ಸೆಕೆಂಡ್ ಡೋಸ್ ವ್ಯಾಕ್ಸಿನೇಷನ್ ಬೇಕೇ ಬೇಕು, ಯಾಕಂದ್ರೆ ನಾವು ನಮ್ಮವ್ರಿಗೆ ಇನ್ನಷ್ಟು ಹತ್ರ ಆಗ್ಬಹುದು, ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ಬಹುದು, ಅಮ್ಮನಿಗೊಂದು ಹಕ್ ಕೊಡಬಹುದು, ಸಿನಿಮಾ ಥಿಯೇಟರ್ ನ ಆ ಕಿಕ್ ವಾವ್, ಇವೆಲ್ಲಕ್ಕಿಂತಲೂ ಜೀವನ ನಾರ್ಮಲ್ ಆಗಿದೆ ಅನ್ನೋ ಫೀಲಿಂಗ್. ಹೌದು, ಇದೆಲ್ಲವನ್ನು ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಕೊರೋನಾ ಪ್ರಕರಣಗಳು. ಒಂದು ವಾರದಿಂದ ಇನ್ನೊಂದು ವಾರಕ್ಕೆ ಸೋಂಕಿನ ಪ್ರಮಾಣ ಏರಿಕೆ ಆಗ್ತಾ ಇದೆ. ಪ್ರತಿ ವಾರವೂ ಕೊರೋನಾ ಪ್ರಕರಣಗಳಲ್ಲಿ ಏರಿಕೆ ಕಾಣಿಸ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಆ ಏರಿಕೆ ಪ್ರಮಾಣ ಹೇಗಿತ್ತು ಅಂತ ನಾವು ಕೆಲವೇ ಕ್ಷಣದಲ್ಲಿ ತೋರಿಸ್ತೀವಿ ನಿಮಗೆ. ದಿನೇ ದಿನೇ ವಾರದಿಂದ ವಾರಕ್ಕೆ ಹೇಗೆ ಜಿಗಿತ ಕಾಣ್ತಾ ಇದೆ ಈ ಕೊರೋನಾ ಪ್ರಕರಣಗಳು. ಇತ್ತೀಚೆಗೆ ಈಗ ಒಂದು ತಿಂಗಳ ಡೇಟಾ ಬರ್ತಾ ಇದೆ. ನವೆಂಬರ್ ಒಂದನೇ ವಾರ ಸರಾಸರಿ 231 ಕೇಸು, ನವೆಂಬರ್ ಸೆಕೆಂಡ್ ವೀಕ್ ಎರಡನೇ ವಾರ ಸರಾಸರಿ 258 ಕೇಸ್. ನಿಧಾನಕ್ಕೆ ಒಂದು ಸ್ಟೆಪ್ ಮೇಲೆ. ನವೆಂಬರ್ ನಾಲ್ಕನೇ ವಾರ ಇನ್ನೊಂದು ಎರಡು ಮೂರು ಸ್ಟೆಪ್ ಮೇಲೆ 306 ಕೇಸ್ ಆಯಿತು. ಇದು ಪ್ರಾಬ್ಲಮ್ಮು. ಡಿಸೆಂಬರ್ ಮೊದಲನೇ ವಾರ ಸರಾಸರಿ 390 ಕೇಸ್, ಅಂದರೆ ಇನ್ನೂ ಒಂಚೂರು ಹೆಚ್ಚಾಯಿತು. ಸೊ ಅದಕ್ಕೋಸ್ಕರ ಅಲರ್ಟ್, ಒಂಚೂರು ಹುಷಾರಾಗಿರಿ. ಇದು ಭಯ ಅಲ್ಲ, ಆದರೆ ಆತಂಕ ಮಾತ್ರ ಇದೆ. ಸೊ ಹಾಗಾಗಿ ಕೇರ್ಫುಲ್, ಎಚ್ಚರಿಕೆಯಿಂದ ಇರಬೇಕು. ಇದು ಡೇಟಾ ಹೇಳ್ತಾ ಇದೆ. ಫಸ್ಟ್ ವೀಕ್, ಸೆಕೆಂಡ್ ವೀಕ್, ಥರ್ಡ್ ವೀಕ್, ಫೋರ್ತ್ ವೀಕ್, ನವೆಂಬರ್ಲ್ಲಿ ಹೇಗಿದೆ ಅಂತ. ನಿಧಾನಕ್ಕೆ ಜಾಸ್ತಿ ಆಗ್ತಾನೇ ಇದೆ. ಅದೆಲ್ಲೋ 100 ಹತ್ರಲ್ಲಿ ಇತ್ತು, ಈಗ ನೋಡಿ ಹಂಗೆ ಮತ್ತೆ ಈಗ ಬಿಡುವು ಕೊಡದೆ ಕಾಟ ಕೊಡ್ತಾ ಇದೆ. 231 ಸೆಕೆಂಡ್ ವೀಕ್ ನವೆಂಬರ್ನಲ್ಲಿ, ಥರ್ಡ್ ವೀಕ್ನಲ್ಲಿ 306, ಫೋರ್ತ್ ವೀಕ್ 306 ಬಂತು. ಡಿಸೆಂಬರ್ ಫಸ್ಟ್ ವೀಕ್ಗೆ ಅದು 400 ಬಾರ್ಡರ್ ಬರ್ತಾ ಇದೆ. ಸೊ ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು. ಮಾಸ್ಕ್ ಅಂತೂ ತೆಗಿಲೇಬೇಡಿ. ಪರ್ಸೆಂಟೇಜ್ ವೈಸ್ ಹೇಗೆ ಏರಿಕೆ ಆಗ್ತಾ ಇದೆ ಅಂತ ಅದೊಂದು ಲೆಕ್ಕ ಕೊಡ್ತಾ ಇದೀವಿ ನಿಮಗೆ, ಸ್ಕ್ರೀನಲ್ಲಿ ಬರ್ತಾ ಇದೆ. ಮಾಸ್ಕು, ಸೋಷಿಯಲ್ ಡಿಸ್ಟೆನ್ಸಿಂಗು, ಎರಡು ತುಂಬ ಇಂಪಾರ್ಟೆಂಟು. ಸೆಕೆಂಡ್ ಡೋಸ್ ವ್ಯಾಕ್ಸಿನೇಷನ್ ಅದು ಮಾತ್ರ ಮಿಸ್ ಮಾಡಬೇಡಿ. ಸೊ ಹಾಗಾಗಿ